ನಾನು ಮೋನಿಕಾ ಇವತ್ತಿನ ನಮ್ಮ ಮೈ ಮೂವಿ ಬಜಾರ್ನ ಫಿಲ್ಮಿ ಅಪ್ಡೇಟ್ ಏನಿದೆ ಅಂತ ನೋಡೋಣ ಬನ್ನಿ. ಡಾಲಿ ಧನಂಜಯ್ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೇ ಚಿತ್ರವನ್ನ ಅವರು ಮಾಡಿದರೂ ಕೂಡ ಟಗರು ಚಿತ್ರ ಅವರ ಇಡೀ ನಸೀಬನ್ನೇ ಬದಲಾಯಿಸ್ತು ಅಂತ ಹೇಳಬಹುದು. ಡಾಲಿ ಅನ್ನೋ ಹೆಸರು ಅವರ ಹೆಸರಿನ ಹಿಂದೆ ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತು. ಸದ್ಯ ಡಾಲಿ ಧನಂಜಯ್ ಈ ಮಾನ್ಸೂನ್ನಲ್ಲಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಜೊತೆಗೆ ನೆಂದು ಒದ್ದೆ ಆಗಿದ್ದಾರಂತೆ. ಅರೆ ಇದೇನಪ್ಪ ಗಾಸಿಪ್ ಅಂತ ಕೇಳಬೇಡಿ, ಇದು ರಿಯಲ್ ಆಗಿ ನಡೀತಾ ಇರುವಂತಹ ವಿಷಯ. ರೀಲ್ಗೋಸ್ಕರ ರಿಯಲ್ ಆಗಿ ಶೂಟಿಂಗ್ ಮಾಡಿದೆ ಮಾನ್ಸೂನ್ ರಾಗ ಚಿತ್ರತಂಡ. ಕೆ ರವೀಂದ್ರನಾಥ್ ಆಕ್ಷನ್ ಕಟ್ ಹೇಳ್ತಿರುವಂತಹ ಮಾನ್ಸೂನ್ ರಾಗ ಚಿತ್ರದಲ್ಲಿ ಡಾಲಿ ಧನಂಜಯ್ ಮತ್ತು ಡಿಂಪಲ್ ಕ್ವೀನ್ ರಚಿತಾ ರಾಮ್ ಲೀಡ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ರಚಿತಾ ರಾಮ್ ಒಂದ್ ರೀತಿಯ ಬೋಲ್ಡ್ ಕ್ಯಾರೆಕ್ಟರ್ ನಲ್ಲಿ ಪ್ಲೇ ಮಾಡ್ತಿದ್ರೆ ಧನಂಜಯ್ ಒಂದ್ ರೀತಿ ಏನೂ ಗೊತ್ತಿಲ್ಲದೆ ಇರೋ ಮುಗ್ಧನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ನಾನು ಈ ಇಷ್ಟು ವರ್ಷಗಳಲ್ಲಿ ಮಾಡದೆ ಇರುವಂತಹ ಪಾತ್ರ ಇದು, ಇದೊಂದು ರೀತಿಯ ಚಾಲೆಂಜಿಂಗ್ ಹಾಗೂ ಡಿಫ್ರೆಂಟ್ ಪಾತ್ರ ಅಂತ ಹೇಳಿದ್ದಾರೆ ಧನಂಜಯ್. ಸೊ ಮಾನ್ಸೂನ್ ನಲ್ಲಿ ರಚಿತಾ ರಾಮ್ ಜೊತೆಯಲ್ಲಿ ಅಂತ ಹೇಳ್ತಾ ಇದೆ ಮಾನ್ಸೂನ್ ರಾಗ ಚಿತ್ರತಂಡ. ಎಂಟರ್ಟೈನ್ಮೆಂಟ್ ಕೊಡೋಕೆ ಕನ್ನಡದಲ್ಲಿ ರೆಡಿ ಆಗ್ತದೆ ಫ್ಯಾಮಿಲಿ ಪ್ಯಾಕ್ ಚಿತ್ರ. ಸಂಕಷ್ಟಹರ ಗಣಪತಿ ಚಿತ್ರದ ನಾಯಕ ಲಿಖಿತ್ ಈಗ ಅರ್ಜುನ್ ಕುಮಾರ್ ಗರಡಿಯಲ್ಲಿ ಪಳಗ್ತಾ ಇದ್ದಾರೆ. ಲವ್ ಮಾಕ್ಟೇಲ್ ಚಿತ್ರದ ನಾಯಕಿ ಅಮೃತಾ ಅಯ್ಯಂಗರ್ ಈ ಚಿತ್ರಕ್ಕೂ ಕೂಡ ನಾಯಕ ನಟಿ. ಸೊ ಫ್ಯಾಮಿಲಿ ಪ್ಯಾಕ್ ಚಿತ್ರದಲ್ಲಿ ಹಾಸ್ಯದ ಬಾಂಬ್ ನ ಸಿಡಿಸೋಕೆ ಇರುವಂತದ್ದು ರಂಗ ಅಂಡ್ ರಘು ಅವರು. ಸೊ ಕಾಮಿಡಿಗೇನು ಕೊರತೆ ಇಲ್ಲ ಅಂತಾನೆ ಹೇಳಬಹುದು. ಇಬ್ರು ಕೂಡ ತುಂಬಾನೇ ದೊಡ್ಡ ತರಲೆಗಳು. ಸೊ ಇದೊಂದು ಕಂಪ್ಲೀಟ್ ಕಾಮಿಡಿ ಜಾನರ್ ನಲ್ಲಿ ಹೋಗುವಂತಹ ಚಿತ್ರ, ಹಾಗೆ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಅಂತ ಹೇಳಿದೆ ಚಿತ್ರತಂಡ. ಸೊ ಫ್ಯಾಮಿಲಿ ಪ್ಯಾಕ್ ಚಿತ್ರವನ್ನ ಪ್ರೊಡ್ಯೂಸ್ ಮಾಡ್ತಿರೋದು ಪಿ ಆರ್ ಕೆ ಪ್ರೊಡಕ್ಷನ್ಸ್. 2021ಕ್ಕೆ ಎಲ್ಲಾ ಸ್ಟಾರ್ ನಟರುಗಳ ಮೂವಿಗಳ ಜೊತೆಗೆ ನಮ್ಮ ಫ್ಯಾಮಿಲಿ ಪ್ಯಾಕ್ ಚಿತ್ರ ಕೂಡ ತೆರೆ ಕಾಣುತ್ತೆ. ಕನ್ನಡದ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ ಚಿತ್ರದ ಶೂಟಿಂಗ್ ಈಗ ಮತ್ತೆ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಲಾಕ್ಡೌನ್ ಆದ್ಮೇಲೆ ಅಂತೂ ಎಲ್ಲ ನಟ ನಟಿಯರು ಸೆಟ್ಗೆ ವಾಪಸ್ ಹೋಗಿ ಶೂಟಿಂಗ್ನ ಶುರು ಮಾಡ್ತಿದ್ದಾರೆ. ಸೊ ಫ್ಯಾನ್ಸ್ಗಳಂತೂ ಎಲ್ಲರ ಚಿತ್ರಗಳ ಶೂಟಿಂಗ್ ಶುರುವಾದರೂ ಅಪ್ಪೂರ ಫಿಲ್ಮ್ ಶೂಟಿಂಗ್ ಅಪ್ಡೇಟ್ ಸಿಕ್ಕೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರುವಾಗಲೇ ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್ ಅಪ್ಪು ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಯುವರತ್ನ ಚಿತ್ರದ ಶೂಟಿಂಗ್ ಈಗ ನಡೀತಾ ಇದ್ದು ಕಂಠೀರವ ಸ್ಟುಡಿಯೋದಲ್ಲಿ ಒಂದು ದೊಡ್ಡ ಸೆಟ್ ಅನ್ನ ನಿರ್ಮಿಸಿದ್ದೀವಿ. ಸೊ ಶೂಟಿಂಗ್ ಆಗಲೇ ಶುರು ಮಾಡಿದ್ದೀವಿ. ಸೊ ಲೆಟ್ಸ್ ಗೆಟ್ ದ ಪವರ್ ಅಂತ ಹೇಳಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯುವರತ್ನ ಚಿತ್ರದಲ್ಲಿ ನಟಿ ಸಾಯಿಷಾ ಇರಲಿದ್ದು ಡಾಲಿ ಧನಂಜಯ್ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇದರ ಜೊತೆಗೆ ದಿಗಂತ್, ಸೋನುಗೌಡ, ಪ್ರಕಾಶ್ ರಾಜ್ ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನ ಅಭಿನಯಿಸುತ್ತಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರ ಎಂಟ್ರಿ ಸಾಂಗ್ ಗೆ ಕೊರಿಯೋಗ್ರಫಿ ಮಾಡ್ತಿರೋದು ಬುಡ್ಡ ಬೊಮ್ಮಾಚ್ ಹಾಡಿನ ಖ್ಯಾತಿಯ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್. ಸೊ ಖಂಡಿತವಾಗ್ಲೂ ಹೈಲಿ ಪವರ್ ಪ್ಯಾಕ್ಡ್ ಎಂಟ್ರಿ ಸಾಂಗ್ ಇರುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ನಿರ್ದೇಶಕ ಅಟ್ಲಿ ಒಂದ್ ರೀತಿ ಯಂಗ್ ಡೈರೆಕ್ಟರ್ಸ್ಗಳಿಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳಬಹುದು. ಅವರು ಮಾಡಿರುವಂತಹ ನಾಲ್ಕು ಚಿತ್ರಗಳು ಬಿಗ್ ಬ್ಲಾಕ್ ಬಸ್ಟರ್ ಹಿಟ್. ರಾಜಾರಾಣಿ, ತೆರಿ, ಮಸಲ್, ಬಿಗಿಲ್ ಈ ಎಲ್ಲ ಚಿತ್ರಗಳು ಒಂದ್ ರೀತಿ ತಮಿಳು ಫಿಲ್ಮ್ ಇಂಡಸ್ಟ್ರಿಯ ಹೆಮ್ಮೆಯ ಚಿತ್ರ ಅಂತಾನೆ ಹೇಳಬಹುದು. ಯಾವಾಗಲೂ ತಲಪತಿ ವಿಜಯರನ್ನೇ ಹಾಕೊಂಡು ಮೂವಿ ಮಾಡ್ತೀರಾ ಅಂತ ಜನ ಹೇಳ್ತಾ ಇದ್ರು. ಆದ್ರೆ ಈಗ ಬಾಲಿವುಡ್ ನಲ್ಲಿ ತಮ್ಮ ಚೊಚ್ಚಲ ಚಿತ್ರದ ಆಕ್ಷನ್ ಕಟ್ ಹೇಳಿ ಜನರಿಗೆ ಈಗ ಆನ್ಸರ್ ಕೊಟ್ಟಿದ್ದಾರೆ ಅಟ್ಲಿ. ಈಗಾಗಲೇ ಸಂಖಿ ಅನ್ನೋ ಮೂವಿ ಅನೌನ್ಸ್ ಆಗಿದ್ದು ಸಂಖಿ ಚಿತ್ರದಲ್ಲಿ ಶಾರುಖ್ ಖಾನ್ ಹಾಗೂ ದೀಪಿಕಾ ಪಡುಕೋಣೆ ನಡೆಸ್ತಾ ಇದ್ದು ನಮ್ಮ ಹೆಮ್ಮೆಯ ನಿರ್ದೇಶಕ ಅಟ್ಲಿ ಇದಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಸಂಖ್ಯೆ ಚಿತ್ರದಲ್ಲಿ ಶಾರುಖ್ ಖಾನ್ ಡ್ಯುಯಲ್ ರೋಲ್ ಪ್ಲೇ ಮಾಡ್ತಿದ್ದು ಒಂದರಲ್ಲಿ ಇನ್ವೆಸ್ಟಿಗೇಟರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದು ಇನ್ನೊಂದರಲ್ಲಿ ಕ್ರಿಮಿನಲ್ ಆಗಿ ಕಾಣಿಸ್ಕೊಳ್ತಾರಂತೆ. ಸೊ ಒಂದ್ ರೀತಿ ಎಸ್ ಆರ್ ಕೆ ಫ್ಯಾನ್ಸ್ಗೆ ಹಾಗೂ ಅಟ್ಲಿಯ ಫ್ಯಾನ್ಸ್ಗೆ ಈ ಸಂಖ್ಯೆ ಮೂವಿ ಬಿಗ್ಗೆಸ್ಟ್ ವಿಷುವಲ್ ಟ್ರೀಟ್ ಆಗಿರುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಸದ್ಯ ಶಾರುಖ್ ಖಾನ್ ಈಗ ಎರಡೆರಡು ಚಿತ್ರಗಳಲ್ಲಿ ಬ್ಯುಸಿ ಇದ್ದು 2021ಕ್ಕೆ ಡೇಟ್ಸ್ ನ ಫ್ರೀ ಮಾಡ್ಕೊಂಡಿದ್ದಾರಂತೆ. ಮಕ್ಕಳ ಸೆಲ್ವನ್ ವಿಜಯ್ ಸೇತುಪತಿ ಹಾಗೂ ಬ್ಯೂಟಿಫುಲ್ ಆಕ್ಟ್ರೆಸ್ ಶ್ರುತಿ ಹಾಸನ್ ಅಭಿನಯದ ಲಾಭಂ ಚಿತ್ರದ ಶೂಟಿಂಗ್ ಮತ್ತೆ ಶುರುವಾಗಿದೆ. ಪ್ರೊಡ್ಯೂಸರ್ ಆರುಮುಖಂ ಕುಮಾರ್ ಪ್ರೊಡಕ್ಷನ್ ಅಲ್ಲಿ ಮೂಡಿ ಬರ್ತಾ ಇರೋ ಲಾಭಂ ಚಿತ್ರದ ಟೀಸರ್ ಈಗಾಗಲೇ ಮುಂಚೆನೆ ರಿಲೀಸ್ ಆಗಿತ್ತು, ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ರಿಲೀಸ್ ಆದ 1 ತಿಂಗಳಲ್ಲಿ 8.7 ಮಿಲಿಯನ್ ವ್ಯೂಸ್ ಕಂಡ ಟೀಸರ್ ಕೂಡ ಹೌದು. ಸೊ ಈ ಚಿತ್ರದಲ್ಲಿ ವಿಜಯ್ ಸೇತುಪತಿಯನ್ನ ಬೇರೆದೇ ರೀತಿಯಲ್ಲಿ ತೋರಿಸಿದ್ದಾರೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಜಗನ್ನಾಥ್. ಆಕ್ಷನ್ ಕಟ್ ಹೇಳ್ತಿರುವಂತಹ ಈ ಮೂವಿಯಲ್ಲಿ ವಿಜಯ್ ಸೇತುಪತಿ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಒಂದು ಸೋಷಿಯಲ್ ಆಕ್ಟಿವಿಸ್ಟ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದು ಶ್ರುತಿ ಹಾಸನ್ರ ಪಾತ್ರ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಸೊ ಲೆಟ್ಸ್ ವೇಟ್ ಫಾರ್ ಲಾಭಂ. ಅಲ್ಲೂ
ಯಾರು ಅರ್ಜುನ್? ಈ ನಟನನ್ನ ಕಂಡ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಅವರ ಸ್ಟೈಲಿಶ್ ವಾಕ್, ಅವರ ಪ್ರೆಸೆಂಟಬಿಲಿಟಿ ಎಲ್ಲವೂ ಕೂಡ ಫ್ಯಾನ್ಸ್ಗೆ ತುಂಬಾನೇ ಇಷ್ಟ. ಯೂಶ್ವಲಿ ಸೆಲೆಬ್ರಿಟಿಗಳ ಫ್ಯಾನ್ಸ್ ಅಂದ್ರೆ ಏನ್ ಮಾಡ್ತಾರೆ, ಅವರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ಅವರ ಹೆಸರಲ್ಲಿ ಪೂಜೆ ಪುರಸ್ಕಾರ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಪಿ ನಾಗೇಶ್ವರ ರಾವ್ ಅನ್ನೊಬ್ಬ ವ್ಯಕ್ತಿ ಅಲ್ಲು ಅರ್ಜುನ್ ರ ಪಕ್ಕಾ ಅಭಿಮಾನಿ. ಸೊ 4-5 ಬಾರಿ ಅವ್ರನ್ನ ಮೀಟ್ ಮಾಡೋಕೆ ಎಷ್ಟೇ ಪ್ರಯತ್ನ ಪಟ್ಟರು ಆಗದೆ ಇರೋ ಕಾರಣ ಈಗ 250 ಕಿಲೋಮೀಟರ್ ನ ಪಾದಯಾತ್ರೆಯನ್ನ ಕಂಪ್ಲೀಟ್ ಮಾಡಿದ್ದಾನೆ ಈ ಮಹಾನ್ ವ್ಯಕ್ತಿ. ಅಲ್ಲು ಅರ್ಜುನ್ರ ಮೇಲೆ ತುಂಬಾನೇ ಪ್ರೀತಿ ಹಾಗೂ ಅಭಿಮಾನವನ್ನ ಇಟ್ಕೊಂಡಿರುವಂತಹ ನಾಗೇಶ್ವರ ರಾವ್ ಎಷ್ಟೇ ಕಷ್ಟಪಟ್ಟರು ಅವ್ರನ್ನ ಮೀಟ್ ಮಾಡೋಕೆ ಆಗ್ಲಿಲ್ವಲ್ಲ, ಅಟ್ಲೀಸ್ಟ್ ಈಗ 250 ಕಿಲೋಮೀಟರ್ ನಾನು ನಡ್ಕೊಂಡು ಪಾದಯಾತ್ರೆ ಮಾಡೋ ಮುಖಾಂತರ ಆದ್ರೂ ಅವರು ನನ್ನನ್ನ ಗುರುತಿಸ್ತಾರೇನೋ, ನನ್ನನ್ನ ಅವ್ರನ್ನ ಭೇಟಿ ಮಾಡುವಂತಹ ಒಂದು ಅವಕಾಶ ಮಾಡಿಕೊಡ್ತಾರೇನೋ ಅಂತ ಈಗ ಹೇಳ್ತಿದ್ದಾರೆ. ಸೊ ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಈ ತರನು ಫ್ಯಾನ್ಸ್ಗಳು ಇರ್ತಾರಾ ಗುರು ಅನ್ನೋ ರೀತಿ ಆಗಿದೆ. ಬಾಲಿವುಡ್ ನಟ ಟೊವಿನೋ ಟಾಮಸ್ ರ ಮುಂದಿನ ಚಿತ್ರ ಯಾವ್ದು ಗೊತ್ತಾ? ಗೊತ್ತಿಲ್ಲ ಅಂದ್ರೆ ನಾವ್ ಹೇಳ್ತೀವಿ ಕೇಳಿ. ರಾಕೇಶ್ ಮಂಟೋಡಿ ಆಕ್ಷನ್ ಕಟ್ ಹೇಳ್ತಿರೋ ಈ ಚಿತ್ರದ ಹೆಸರು ವಾರಾವು. ಸೊ ವಾರಾವು ಚಿತ್ರದಲ್ಲಿ ನಾಯಕಿ ಯಾರು, ಹಾಗೆ ಟೊವಿನೋರ ಕ್ಯಾರೆಕ್ಟರ್ ಏನು, ಆ ಚಿತ್ರದ ಬೇಸ್ ಏನು, ಏನು ಕೂಡ ಗೊತ್ತಿಲ್ಲ. ಸೊ ಎಲ್ಲವನ್ನ ಚಿತ್ರತಂಡವೇ ಈಗ ಬಿಟ್ಕೊಡ್ಬೇಕಿದೆ. ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಒಂದ್ ರೀತಿ ಬಿಸಿಯಸ್ಟ್ ನಟ ಅಂತಾನೆ ಹೇಳ್ಬಹುದು, ಅದುವೇ ಟೊವಿನೋ ಟಾಮಸ್. ಈಗಾಗಲೇ 2020 ಅವರ ಎರಡು ಮೂವಿಗಳು ರಿಲೀಸ್ ಆಗಿತ್ತು, ಒಂದು ಫೋರೆನ್ಸಿಕ್ ಹಾಗೆ ಇನ್ನೊಂದು ಕಿಲೋಮೀಟರ್ಸ್ ಅಂಡ್ ಕಿಲೋಮೀಟರ್ಸ್. ಜೊತೆಗೆ ಅವರ ಮುಂದಿನ ಮೂವಿ ಮೆನ್ನಾಲ್ ಮುರಳಿ ಈಗ 5 ಭಾಷೆಗಳಲ್ಲಿ ರಿಲೀಸ್ ಆಗೋಕೆ ರೆಡಿ ಆಗ್ತಿದೆ. ಸೊ ಈ ಮಟ್ಟಿಗೆ ಬ್ಯುಸಿ ಇರೋ ನಟನ ವಾರಾವು ಚಿತ್ರ ಹೇಗಿರುತ್ತೆ ಅನ್ನೋದನ್ನ ಲೆಟ್ಸ್ ವೇಟ್. ಬಾಲಿವುಡ್ ನಟ ಆಯುಷ್ಮಾನ್ ಖುರಾನರನ್ನ ಇಂಟರ್ನ್ಯಾಷನಲ್ ಮ್ಯಾಗಝೀನ್ ಒಂದು ಗುರುತಿಸಿದೆ. ಸದಾ ತಮ್ಮ ಚಾಯ್ಸ್ ಆಫ್ ಫಿಲ್ಮ್ ಹಾಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳಿಂದಾನೇ ಫ್ಯಾನ್ಸ್ಗೆ ತುಂಬಾ ಬೇಗ ಹತ್ರ ಆಗಿರುವಂತಹ ನಟ ಆಯುಷ್ಮಾನ್ ಖುರಾನ. ಈಗಾಗಲೇ 8 ಹಿಟ್ ಚಿತ್ರಗಳನ್ನ ನೀಡಿರುವಂತಹ ಆಯುಷ್ಮಾನ್ ಖುರಾನರನ್ನ ಇಂಟರ್ನ್ಯಾಷನಲ್ ಮ್ಯಾಗಝೀನ್ ಒಂದು ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇನ್ ದ ವರ್ಲ್ಡ್ ಅನ್ನೋ ಹೆಸರಿನಲ್ಲಿ ಗುರುತಿಸಿದೆ. ಸೊ ನನಗಂತೂ ಬಹಳನೇ ಖುಷಿ ಆಗ್ತದೆ, ಹಾಗೆ ಹೆಮ್ಮೆ ಆಗ್ತಾ ಇದೆ. ಒಬ್ಬ ಕಲಾವಿದನಾಗಿ ಇದಕ್ಕಿಂತ ಇನ್ನೇನು ಬೇಕು? ಯಾವಾಗಲೂ ಪಾಸಿಟಿವ್ ಚೇಂಜ್ ಅನ್ನೇ ಈ ಜಗತ್ತಿನಲ್ಲಿ ತರೋಕೆ ನಾನು ಇಷ್ಟಪಡ್ತೀನಿ, ಹಾಗೆ ನನ್ನ ಸೊಸೈಟಿಯಲ್ಲೂ ಕೂಡ ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಹೋಗ್ತೀನಿ. ಸೊ ನನಗೆ ತುಂಬಾನೇ ಖುಷಿಯಾಗಿದೆ. ಇನ್ನೂ ಹೆಚ್ಚು ನಿಮ್ಮೆಲ್ಲರನ್ನು ಒಳ್ಳೆ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡೋಕೆ ಪ್ರಯತ್ನಿಸ್ತೀನಿ ಅಂತ ಹೇಳಿದ್ದಾರೆ ಆಯುಷ್ಮಾನ್ ಖುರಾನ. ಸೊ ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್ ಅಪ್ಡೇಟ್ಸ್. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ಮೈ ಮೂವಿ ಬಜಾರ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ನಲ್ಲಿ ಪೇಜ್ ಲೈಕ್ ಮಾಡಿ, ಜೊತೆಗೆ ಯೂಟ್ಯೂಬ್ನಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.